ನಮ್ಮ ಲಾ ಕಮಿಷನ್ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಸಾಹಿತ್ಯ ಅಂಶಗಳಿರಬೇಕಲ್ಲ, ಕಾನೂನಾತ್ಮಕ ಅಂಶಗಳಿದೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕೆಲವು ಬದಲಾವಣೆಯನ್ನು ಕೇಳಿದೆ, ಅದನ್ನು ಮಾಡಿದ್ದೇವೆ. ಅದರ ಜೊತೆಗೆ ಸಾಹಿತ್ಯಾತ್ಮಕ ಅಂಶಗಳು ಕೂಡ ಬರ್ತದೆ, ಅಂದಾಗ ಮಾತ್ರ ಪರಿಪೂರ್ಣ ಆಗ್ತದೆ. ಅದಕ್ಕಾಗಿ ಚರ್ಚೆಯಾಗಿದೆ, ಬರುವಂತಹ ವಿಧಾನಸಭೆಯಲ್ಲಿ ಅದು ಪಾಸ್ ಮಾಡ್ತಾರೆ. ಅದು ಯಾವಾಗಲೂ ಇದೆ. ಅದು ಇಲ್ಲ ನೋಡಿ, ಪರ್ಯಾಯ ಸಮ್ಮೇಳನ ಪ್ರತಿ ಸಾಹಿತ್ಯ ಸಮ್ಮೇಳನದಲ್ಲಿ ಇರ್ತದೆ. ಆದರೆ ಒಂದನ್ನು ನಾನು ಹೇಳ್ತೀನಿ, ನಾನು ಅದನ್ನು ಕೂಡ ಭಾಳ ಸಪೋರ್ಟಿವ್ ಆಗಿ ನಾನು ತೊಗೊಳ್ತಿದ್ದೇನೆ. ಅದನ್ನು ಕ್ರೀಡಾ ಮನೋಭಾವನೆಯಿಂದ ತೆಗೆದುಕೊಂಡು ಅಲ್ಲಿ ಚರ್ಚೆಯಾಗುವಂಥ ವಿಷಯವನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ. ಸಮ್ಮೇಳನದಲ್ಲಿ ಗಡಿನಾಡು ಕನ್ನಡಿಗೆ ಏನಾದರೂ ವಿಶೇಷ ಸಿಹಿ ಸುದ್ದಿ ಕೊಡ್ತಾರೆ, ಯಾಕಂದ್ರೆ ಮಹಾರಾಷ್ಟ್ರ ಸರ್ಕಾರ ಈಗ ನಾವೇನು ಕನ್ನಡಿಗಾಗಿ ಪ್ಯಾಕೇಜ್ ಘೋಷಣೆ ಮಾಡಿದೆ, ನೀವು ಮಾಡ್ತೀರಾ? ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮಿಷ ಕೇಳ್ರಿ, ಈಗಾಗಲೇ ನಾನು ಪ್ಯಾಕೇಜ್ ಘೋಷಣೆ ಮಾಡಿದ್ದೀನಿ, ಇವತ್ತು ಪ್ರಾರಂಭ ಆಗುತ್ತೆ ಚರ್ಚೆಗಳಾಗಲಿ. ಚರ್ಚೆಗಳ ಆಧಾರದ ಮೇಲೆ ನಾನು ಮತ್ತೆ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಬರ್ತೀನಿ. ಅವತ್ತು ಸಮಾರೋಪ ಸಮಾರಂಭದಲ್ಲಿ ಕಾದು ನೋಡಿ. ಸರ್, ಸಿದ್ದೇಶ್ವರ ಸ್ವಾಮೀಜಿ ಅವರು ತಮ್ಮ ಗಮನಕ್ಕಿದೆ ಪಠ್ಯವನ್ನು ಸೇರಿಸಬೇಕು, ಅದ್ರ ಬಗ್ಗೆ ಏನಾದರೂ ಆಲೋಚನೆ ಆಗಿದೆ? ನೋಡಿ, ಸಿದ್ದೇಶ್ವರ ಸ್ವಾಮೀಜಿ ಅವರು ಅವ್ರ ವಿಲ್ ಏನಿದೆ ಆ ವಿಲ್ಲಿನ ಚೌಕಟ್ಟಿನಲ್ಲೆಲ್ಲ ಮಾಡಬೇಕು. ಅದು ನೀರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅಲ್ಲಿ ಸ್ವಾಮೀಜಿಗಳಿದ್ದಾರೆ, ಕನ್ನೇರಿ ಸ್ವಾಮೀಜಿಯವರು, ಬಸವಲಿಂಗ ಸ್ವಾಮೀಜಿಯವರು, ಆ ಟ್ರಸ್ಟಿನ ಸದಸ್ಯರು, ಅವರೆಲ್ಲರೂ ಸೇರಿ ಏನು ಹೇಳ್ತಾರೆ ಅದನ್ನೆಲ್ಲ 100ಕ್ಕೆ 100 ನಾನು ಮಾಡ್ತೀನಿ. ಸರ್, ಪಂಚಮಸಾಲಿ ಸಿಎಂ ಇಸ್ಲಾತಿ ಮತ್ತೆ ಗಡು ಕೊಟ್ಟಿದ್ದಾರೆ. ಈಗಾಗಲೇ ನಾನು ಏನು ಉತ್ತರ ಕೊಟ್ಟಿದ್ದೇನೆ, ಸರ್ಕಾರ ಸರಿಯಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ, ಕಾನೂನು ಮತ್ತು ಸಂವಿಧಾನದಲ್ಲಿ ಮಾಡಬೇಕಾಗುತ್ತೆ. ಅದನ್ನು ಅಂತಿಮವಾದ ರಿಪೋರ್ಟನ್ನು ಕೂಡ ಕೇಳಿದ್ದೀನಿ, ಬಂದ ತಕ್ಷಣವೇ ಎಲ್ಲವೂ ಸ್ಪಷ್ಟತೆ ಆಗುತ್ತೆ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.